ಸರ್, ಈಗ ಪಾರ್ಟಿ ಅಧ್ಯಕ್ಷರಾಗಿ ನಿಮ್ಗೊಂದು ಒಟ್ಟಾರೆ ಆ ವಿಡಿಯೋಸ್ ಏನೇನಿದೆ ಅದರಲ್ಲಿ ಇರ್ತಕ್ಕಂಥವು ನಿಮ್ಮ ಪಕ್ಷದ ಕಾರ್ಯಕರ್ತ ಹೆಣ್ಣುಮಕ್ಕಳು, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ನೋಡಿ, ಹೆಣ್ಣು ಮಗಳು ಪಕ್ಷದ ಕಾರ್ಯಕರ್ತೇನ? ಅಲ್ಲ, ಅವರನ್ನೇ ದುರ್ಬಳಕೆ ಮಾಡಿ. ಪಕ್ಷದ ಕಾರ್ಯಕರ್ತ ಇದ್ದಾರ, ಲೀಡರ್ ಇದ್ದಾರ, ಅಥವಾ ಬೇರೆ ಅನಾಮಧ ಇದಾರ ಗೊತ್ತಿಲ್ಲ. ದುರ್ಬಳಕೆ ಆಗಿದ್ರೆ ನೂರು ನೂರು ಅದು ಖಂಡನೀಯ. ಗೊತ್ತಾಯ್ತಲ್ಲ, ಅದ್ರ ಬಗ್ಗೆ ನಾವ್ಯಾರು ಸಹ ಆ ವಿಚಾರದ ಬಗ್ಗೆ ನಮ್ಮ ಪಕ್ಷ, ನಮ್ಮ ದೇವೇಗೌಡರು ಮತ್ತು ಕುಮಾರಣ್ಣರು ಏನ್ ನಿಲುವು ತಾಂಡಿದ್ದಾರೆ ಆ ನಿಲುವಿಗೆ ನಾವು ಬದ್ಧವಾಗಿದ್ದೇವೆ. ಅದ್ರ ಬಗ್ಗೆ ನಾವು ಪ್ರೊಟೆಕ್ಟ್ ಮಾಡೋದಲ್ಲಿ, ಇನ್ಫ್ಲುಯೆನ್ಸ್ ಮಾಡೋದಲ್ಲಿ ಮತ್ತೊಂದಲ್ಲಿ ಯಾವುದೂ ಇಲ್ಲ. ನಮಗೆ ಗೊತ್ತಾಗಿರೋದೇ ನಿನ್ನೆ ಮೂರ್ ನಾಲ್ಕು ದಿನ ಕಂಡ್ರಿ, ಎಲ್ಲ ಗೊತ್ತಾಗ್ತದೆ ಹೈಕಮಾಂಡ್ ಗೆ. ಹೌದ್ರಿ, ಹೈಕಮಾಂಡ್ ಗೆ ನಾವೆಲ್ಲ ರಿಪೋರ್ಟ್ ಮಾಡಿದ್ ಕಂಡ್ರಿ, ರಿಪೋರ್ಟ್ ಮಾಡ್ಕೊಂಡ್ರಿ ಈ ಕ್ರಮ ತಾಂಡಿರ್ತಕ್ಕಂಥದ್ದು ನಮ್ಮ ರಿಪೋರ್ಟ್ ಮೇಲೆ. ಹೌದಾ, ನಾವು ರಿಪೋರ್ಟ್ ಮಾಡಿರೋದಕ್ಕೋಸ್ಕರನೇ ಅವ್ರಿಗೆ ಮನವರಿಕೆ ಆಗ್ಬಿಟ್ಟು ಸಸ್ಪೆನ್ಷನ್ ಮಾಡಬೇಕು ಅಂತ ಅವ್ರಿಗೆ ಮಾಡಿರ್ತಕ್ಕಂಥ ಈ ರಿಪೋರ್ಟ್ ಆಧಾರದ ಮೇಲೆನೆ ಮಾಡ್ತಾರೆ. ಇವತ್ತು ಕೋರ್ ಕಮಿಟಿ ಇದೆ, ನಿನ್ನೆ ದೇವೇಗೌಡರು ಸೂಚನೆ ಕೊಟ್ಟಿದ್ದಾರೆ, ಇವತ್ತು ಕೋರ್ ಕಮಿಟಿ ಡಿಸೈಡ್ ಆಗುತ್ತೆ, ಸಸ್ಪೆಂಡ್ ಮಾಡ್ತಾರೆ. ನನಗೆ ಎಸ್ ಐ ಟಿ ಬಗ್ಗೆ ನಂಬಿಕೆ ಇದೆ, ನಮಗೆ ಎಸ್ ಐ ಟಿ ಬಗ್ಗೆ ನಂಬಿಕೆ ಇದೆ. ಅದಕ್ಕಿಂತ ಅತ್ಯುನ್ನತ ಯಾವ್ದಾದ್ರು ಇದ್ರೆ ಈ ದೇಶದಲ್ಲಿ ಅದನ್ನು ಮಾಡಿಸಿ, ಸಿಬಿಐನು ಮಾಡ್ತಿ, ಏನೋ ಮಾಡಲಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹಾಕ್ಲಿ. ಯಾವುದೋ ಒಂದು ತನಿಖೆ ಆದ ಸಂದರ್ಭದಲ್ಲಿ ಬಂದ್ ರಿಪೋರ್ಟನ್ನ ಯಾವುದೋ ಒಂದು ಕೋರ್ಟಿಗೆ ಹಾಕ್ಬಿಟ್ಟು ಅದು ಇದು ಬರೋಕ್ಕಿಂತ ನ್ಯಾಯಾಂಗ ಲೇಟ್ ಲೇಟ್ ಆದಷ್ಟು ಇದಾಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಹಾಕ್ಲಿ, ಸತ್ಯಾಸತ್ಯ ಹೊರಗೆ ಬರಲಿ, ತಪ್ಪು ಮಾಡ್ದನು ನೀರು ಕೊಡಲಿ. ಗಾಳಿಲಿ ಗುಂಡಿಲ್ಲ, ಗಾಳಿಲಿ ಗುಂಡು ಅನ್ನೋ ವಿಚಾರ ಇಲ್ಲ. ಅಧಿಕೃತ ನೋಡಿ, ಎಲ್ಲದನ್ನ ನಾವು ಹೇಳಲಿಕ್ಕ ಅಲ್ಲ, ಅಧಿಕೃತ ನಮ್ಗೆ ಬಂದಿರ್ತಕ್ಕಂತ ಇದ್ರ ಮೂಲಕ ನಾವು ಮಾತಾಡ್ತಕ್ಕಂಥದ್ದು. ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ಫೋನ್ ಬಂದಿದೆ ಅವರಿಂದ, ಎಸ್ ಐ ಟಿ ತನಿಖೆ ಮಾಡಲಿ, ಅದುವರೆಗೆ ಬರುತ್ತೆ. ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಒಳನೇಶ್ಪುರ ಪೊಲೀಸ್ ಸ್ಟೇಷನ್ ಒತ್ತಡ ಬಂದಿದೆ. ಡಿ ಕೆ ಶಿವಕುಮಾರ್ ಅವರು ಫೋನ್ ಮಾಡಿದ್ದಾರೆ, ಪ್ರಭಾವ ಬೀರಿದ್ದಾರೆ, ರೇವಣ್ಣನ್ನೇ ಏವನ್ ಮಾಡಬೇಕು ಅಂತ ಅವರು ಕೊಟ್ಟಿದ್ದಾರೆ. ನಾವು ಮಾತಾಡ್ತಕ್ಕಂಥದ್ದು ಇವತ್ತ ಪ್ಯೂರ್ಲಿ ರೇವಣ್ಣರ ಮೇಲೆ ಆಪಾದನೆ ಮಾಡಿದ ವಿಚಾರ, ಅದ್ರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಕೆಲಸ ಏನಾರ ಮಾಡಿ ರೇವಣ್ಣನ ಅಳಿಬೇಕು, ಜೆಡಿಎಸ್ ನ ಅಳಿಯಂತ ಕೆಲಸ ಮಾಡಬೇಕು ಅಂತ ಉದ್ದೇಶ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಇವತ್ತ ಖಂಡನೆ ಮಾಡ್ತಿದ್ದೇವೆ. ಸಮರ್ಥನೆ ಮಾಡ್ತಾ ನೋಡಿ, ಯಾಕೆ ಹೇಳ್ತೀರಿ? ಯಾಕೆ ಯಾವ್ದಾರು ಅನ್ಯ ಆದಂತ ಸಂದರ್ಭದಲ್ಲಿ ಕೂರ್ಬಾರ್ದು? ನೀವು ನಮ್ಮಲ್ಲಿರ್ತಕ್ಕಂತ ಭಾವನೆ ಅಂತ ಹೇಳ್ತೀರ, ನಮ್ಮ ಭಾವನೆ ನಾವು ವ್ಯಕ್ತಪಡಿಸಲಿಕ್ಕೆ ಇನ್ ಯಾವ್ದು ಮಾಧ್ಯಮ ನಮ್ದು ನಮ್ದು ನೋಡಿ ಅಲ್ಲ. ಇನ್ನೊಂದ್ಸರಿ ಕೂಲಂಕುಷವಾಗಿ ಎಸ್ ನೋಡ್ರಿ, ಇನ್ನೊಂದ್ಸರಿ ನಾನು ನಮ್ಮ ವಿಚಾರಧಾರೆಯನ್ನ ಮತ್ತೆ ನಿಮಗೆ ಮಂದಟ್ಟು ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ನಮ್ದು ಇವತ್ತ ಸಿ ಡಿ ಡಿಪೆಂಡ್ ಮಾಡ್ಕೊಳ್ಳೋದಲ್ಲಿ ಅದನ್ನ ಅಲ್ಲಿಗೆಡೆಯೋದಾಗಲಿ ವಿಚಾರ ಅಲ್ಲ. ಅನ್ಯಾಯ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಆ ಕಾರಣಕ್ಕೋಸ್ಕರ ಎಸ್ ಐ ಟಿ ಆಗಿದೆ, ಮತ್ತೊಂದಾಗಿದೆ. ಅದ್ರ ಬಗ್ಗೆ ಏನೇ ಕ್ರಮ ತಾಂಡ್ರು ಸಹ ಅದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇಲ್ಲ. ನೋಡಿ, ಗೊತ್ತಿಲ್ಲದ ವಿಚಾರ ನಮ್ಮನ್ ಕೇಳಿದ್ರೆ ಅರ್ಥ ಆಗಲ್ಲ. ನಮಗೆ ಗೊತ್ತಿಲ್ಲದಂತ ವಿಚಾರ, ಗೊತ್ತಿಲ್ಲದ ವಿಚಾರ, ಅವರು ಪೂರ್ವಭಾವಿ ಏನೇನು ಕಾರ್ಯಕ್ರಮ ಮಾಡಿದ್ರು ಮತ್ತೊಂದಾಯ್ತಾ, ಅದು ಅದು ಆ ವಿಚಾರಕ್ಕೆ ಹೋಯ್ದಾರ ಅಥವಾ ಪೂರ್ವ ಇತ್ತ ನನಗೆ ಗೊತ್ತಿಲ್ಲದ ಯಾಕೆ ಬಾಯ್ ಬಿಡಿಸ್ತೀರಾ? ಪಕ್ಷದ ನಿಷ್ಠಾವಂತ ಇವರು ಗೊತ್ತಾಯ್ತಲ್ವಾ? ನಮಗೆ ನಮ್ಮ ಗಮನ ಬರೋತ್ತಿಗೆ ಚುನಾವಣೆ ಮುಗ್ದೋಗಿತ್ತು, ಅದರಿಂದ ಆ ಬಗ್ಗೆ ಕಾಮೆಂಟ್ ಬೇಡ. ನೋಡಿ, ನಮಗೆ ಈ ತರನಾದಂತ ಸಿಡಿ ಇದೆ, ಸಿಡಿಲಲ್ಲಿ ಹಿಂಗಾಗಿದೆ ಅಂತ ನಮಗೆ ಗೊತ್ತಿಲ್ಲದ ವಿಚಾರ.
ಸುಮ್ಮನೆ ಚುನಾವಣೆ ಅಂತ ಟೈಮ್ನಲ್ಲಿ ಏನೇನೋ ಸ್ಕ್ಯಾಂಡಲ್ ಆಗಿದೆ, ಯಾರೋ ಒಂದು ಏನೋ ಮಾಡಿದ್ದಾನೆ ಮಟ್ಟಿದ್ದಾನೆ, ಅವರಿಂದ ಏನೋ ಆತದು ಹೂವಾಪ ಹೋಗ್ಬಿಟ್ಬಿಟ್ಟು ಯಾರಿಗೂ ಗೊತ್ತಿಲ್ಲದ ವಿಚಾರ. ಅದ್ರ ಬಗ್ಗೆ ಏನು ನಮ್ದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ಅದ್ರ ಜೊತೆ ನಾವೇನು ಗಮನ ಹರಿಸಿರಲಿಲ್ಲ. ನಮಗೇನು ಅಲ್ಲಿ ಎಂ ಪಿ ಅವರಿದ್ದಾರೆ, ಅವ್ರು ಟಿಕೆಟ್ ಕೊಟ್ರೆ ಹೋರಾಟ ಮಾಡಬೇಕು ಅಂತ ಮನೋಭಾವ ಇತ್ತು. ಹೊರತು ವಿಚಾರ ಮುಂಚೆಲೆ ಗೊತ್ತಾದ್ರೆ ಟಿಕೆಟ ಕೊಡ್ತಿರ್ಲ ಕಣ್ರಿ. ಅದು ಗೊತ್ತಾಗುತ್ತೆ, ಎಸ್ ಐ ಟಿ ಗೊತ್ತು ಮಾಡುತ್ತೆ ಯಾರು ಅಷ್ಟು ಬಂಡವಾಳ ಹಾಕ್ತಾರು, ಯಾರು ಬಂಡವಾಳ ಹಾಕ್ತಾರು, ಎಷ್ಟು ಲಕ್ಷ ರೂಪಾಯಿ ಸಿ ಡಿ ಯೂಸ್ ಮಾಡಿದ್ರು. ಅದು ನಮಗೆ ಗೊತ್ತಿಲ್ಲದ ವಿಚಾರ, ಪೆನ್ ಡ್ರೈವ್ ಹಂಚಿಕೆ ಆಗಿದೆ ಮತ್ತೊಂದಾಗಿದೆ. ಆದರೆ ಸಾಮಾನ್ಯ ವ್ಯಕ್ತಿಗಳು ಮತ್ತೊಂದಾಗಲಿ ಮಾಡಿರ್ತಕ್ಕಂಥ ಇದು ದೊಡ್ಡ ಪ್ರಮಾಣದ ರಾಜಕಾರಣ. ಚುನಾವಣೆ ಗೆಲ್ಲೇಬೇಕು ಅಂತ ಯಾವ ಮರ್ಯಾದೆ ಏನಾರು ಹರಾಜಾಗಲಿ, ಯಾವ ಮಹಿಳೆ ಏನಾರು ಆಗಲಿ ಸೂಸೈಡ್ ಮಾಡ್ಕೊಂತಾಳೆ ಮತ್ತೊಂದು ಯಾವನ್ನ ಏನಾಕೇಳಿ ನಾವು ರಾಜಕಾರಣ ಗೆಲ್ಲಬೇಕು ಅಂತ ವಿಕೃತಿ ಮನಸ್ಸಿನವರು ಅವತ್ತು ಹಂಚಿದ್ದಾರೆ. ಅದ್ರ ಬಗ್ಗೆ ವಿಷಾದ. ನೋಡಿ ಅದ್ ಏನಾಗಿದೆ ಅಂತ ಗೊತ್ತಿಲ್ವಲ್ರಿ, ರಿಪೋರ್ಟ್ ಬರ್ತ ತಡಿಯೋಣ ಆಮೇಲೆ ಏನು ಅಂತ ಗೊತ್ತ, ಆಮೇಲೆ ಕಮೆಂಟ್ ಮಾಡೋಣ. ಫಸ್ಟೇ ನಾವು ಗೊತ್ತಿಲ್ಲದನ್ನ ಇದಕ್ಕೆ ಗೊತ್ತಿ ರಿಪೋರ್ಟ್ ಬಂದಲೇ ಏನೂ ಇಲ್ಲ, ಗೊತ್ತಾಯ್ತಾ? ನಾವ್ಯಾವ್ದು ಸಮರ್ಥನೆ ಮಾಡ್ಕೊಂತಿಲ್ಲ ಬ್ರದರ್, ನಾವು ಸಂಬಂಧಪಟ್ಟಂಗೆ ಯಾವ್ದು ಸಮರ್ಥನೆ ಮಾಡ್ಕೊಂತಿಲ್ಲ, ಯಾರು ಮಾಡಿದ್ರು ತಪ್ಪೇ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.